ದಾಸರು ಬರ್ದಿದ್ರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ಅಂತೇಳಿ. ಕರ್ನಾಟಕದ ಜನತೆಗೆ ನಿನ್ನ ನೀಚ ಬುದ್ಧಿ ಗೊತ್ತಾಗಿದೆ. ಇವತ್ತು ಸಂಸ್ಕಾರ ಇಲ್ಲದ ಒಬ್ಬ ವ್ಯಕ್ತಿ ಹಾಗೆ ಇರ್ತಾನೆ ಅನ್ನೋದನ್ನ ಸಿದ್ದರಾಮಯ್ಯನ ನೋಡಿ ಜನ ಅರ್ಥ ಮಾಡ್ಕೋಬೇಕಾಗಿದೆ. ನೀನು ಬಿಜೆಪಿಗೆ ನಾಯಿ ಅಂತ ಹೇಳಿದಲ್ವಾ? ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ. ನೀನು ನಿಜವಾದಂತ ಊಸರಹೊಳ್ಳಿ. ನಿಮಿಷಕ್ಕೊಂದು ಬಣ್ಣ ಬದಲಾಯಿಸುವ ರಾಜಕಾರಣಿ, ಒಂದು ಮೌಲ್ಯಾಧಾರಿತ ರಾಜಕಾರಣದ ಯಾವ ಅಂಶನೂ ಇಲ್ಲದೆ ಇರತಕ್ಕಂತ ತಿಳಿ ಹೇಳಿ ರಾಜಕಾರಣಿ ಕರ್ನಾಟಕದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯ. ಯಾವ ಸಿದ್ದರಾಮಯ್ಯ ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಹಿಂದೂ ಸಮಾಜವನ್ನೇ ಒಡಿತಕ್ಕಂತ ಒಬ್ಬ ನೀಚ ವ್ಯಕ್ತಿ ಯಾರು ಕರ್ನಾಟಕದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯ. ಈ ಸಿನಿಮಾದಲ್ಲಿ ಡೈರೆಕ್ಟರ್ಸು ಡೈರೆಕ್ಷನ್ಸ್ ಕೊಡ್ತಾರಲ್ಲ ಅಪ್ಪಿಗೆ ಮಾಡ್ಕೊಳ್ಳಿ ಅಂತೇಳಿ, ಹಾಗೆ ರಾಹುಲ್ ಗಾಂಧಿಯ ಡೈರೆಕ್ಷನ್ ಮೇಲೆ ಅಪ್ಪಿಗೆ ಮಾಡ್ತಕ್ಕಂಥ ಒಬ್ಬ ನಿಷ್ಕೃಷ್ಟ ರಾಜಕಾರಣಿ ನೀನು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ, ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ, ಬಿ ಜೆ ಪಿ ಬಗ್ಗೆ ಮಾತನಾಡ್ತಕ್ಕಂಥ ಯಾವ ನೈತಿಕತೂ ಇಲ್ಲ. ಕರ್ನಾಟಕದ ಒಬ್ಬ ಅಲೆಮಾರಿ ರಾಜಕಾರಣಿ ಯಾರಿದ್ರೆ ಅದು ಸಿದ್ದರಾಮಯ್ಯ ನೀನು. ನಾನು ಬಹಳ ಎಚ್ಚರಿಕೆಯಿಂದನೇ ಹೇಳ್ತೇನೆ, ಏಕವಚನ ಏನು ಸಾರ್ವಜನಿಕ ಬದುಕಿನಲ್ಲಿ ಆದರ್ಶ ಗುಣಗಳೆಲ್ಲ ಇತ್ತು, ಆ ಮೌಲ್ಯಗಳನ್ನು ದಾಳಿಗೆ ಗಾಳಿಗೆ ತೂರಿದಂಥ ವ್ಯಕ್ತಿ ಯಾರಿದ್ರೆ ಕರ್ನಾಟಕದಲ್ಲಿ ನೀವೊಬ್ಬರೇ. ತಮಗೂ ಸಹ ಭಾಷೆಯ ಅರಿವಾಗಬೇಕಾಗಿದೆ. ನಿನ್ನ ಈ ನೀಚ ಬುದ್ಧಿಯನ್ನೇ ನೋಡಿ ಅವತ್ತಿನ ದಿನ ದಾಸರು ಬರೆದಿದ್ದು, ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಬಿಡು ಅಂತೇಳಿ. ಆದ್ದರಿಂದ ಬಿ ಜೆ ಪಿ ಇವತ್ತೇನು ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಏನು ಪದಗಳಿದೆ ಅದನ್ನು ಅತ್ಯುಗ್ರವಾಗಿ ಖಂಡಿಸ್ತೇವೆ. ಕರ್ನಾಟಕದ ಜನತೆ ತಮ್ಮ ಈ ಗುಣಧರ್ಮಕ್ಕೆ ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕದಾದಂಥ ಉತ್ತರವನ್ನು ಕರ್ನಾಟಕದ ಜನ ಕೊಡ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಅದು ಮಿರರ್, ಅದು ಮಿರರ್ ಇದ್ದಂಗೆ. ನೀವು ಹೇಗೆ ನಡ್ಕೊಳ್ತೀರೋ ಹಾಗೆ ಸಮಾಜನೂ ನಡೆಯುತ್ತೆ, ಪಕ್ಷಗಳು ನಡೆಯುತ್ತೆ. ಹಿಂದೊಮ್ಮೆ ಇತ್ತು ಈ ದೇಶದ ತುರ್ತು ಪರಿಸ್ಥಿತಿ ಏರಿದಂಥ ಸಂದರ್ಭದಲ್ಲಿ ಇಂದಿರಾ ಜವಾಬ್ದೆ ಅಂತ ನಮ್ಮ ಪಕ್ಷದೊಬ್ಬರು ಸಂಸದರು ಅಟಲ್ಜಿ ಕೊಟ್ಟಿದ್ರು. ಆಗ ಅಟಲ್ ಬಿಹಾರ್ ವಾಜಪೇಯಿ ಅವರು ಅದನ್ನು ತೆಗೆದು ಇಂದಿರಾಜಿ ಜವಾಬ್ದು ಅಂತ ಬರೆದ್ರು. ಅಂದರೆ ಪ್ರಜಾತಂತ್ರದೊಳಗಡೆ ಪರಸ್ಪರ ಗೌರವಿಸ್ತಕ್ಕಂಥದ್ದು, ಆದರ್ಶದ ನಡೆ ಮಾಡಬೇಕಾದಂಥದ್ದು ಒಂದು ರಾಜಕೀಯ ಪಾರ್ಟಿ ರಾಜಕೀಯ ವ್ಯಕ್ತಿಯ ಒಂದು ಸಂಸ್ಕಾರ. ಸಂಸ್ಕಾರನೇ ಇಲ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯನಿಗೆ ಇಷ್ಟು ಹೇಳಿರೋದೇ ದೊಡ್ಡದು. ಈ ದೇಶದ ಪ್ರಧಾನಮಂತ್ರಿ 130 ಕೋಟಿ ಜನ ಅವ್ರನ್ನ ರೆಪ್ರೆಸೆಂಟ್ ಮಾಡೋದ ಪ್ರಧಾನಿಗೆ ಸಾವಿನ ಸರ್ದಾರ ಅಂತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಮುಖ್ಯಮಂತ್ರಿಗೆ ನಾಯಿ ಅಂತ ಹೇಳ್ತಾರೆ. ಮಿರರ್ ಇದ್ದಂಗೆ ತಮ್ಮ ನಡೆಗೆ ಹೇಗೆ ಉತ್ತರ ಕೊಡಬೇಕು ಅದನ್ನೇ ಕೊಡ್ತಕ್ಕಂಥದ್ದು. ನಾ ಹೇಳ್ದಲ್ಲ, ನಾವೆಂದು ಕೂಡ ನಾನು ನಿಮ್ಗೆ ಅದೇ ಉದಾಹರಣೆ ಹೇಳಿದೆ. ಇಂದಿರಾ ಗಾಂಧಿಗೆ ಇಂದಿರಾ ಉತ್ತರ ಕೊಡಿ ಅಂತ ಕೇಳಿದಾಗ ಆದರಣೀಯ ಅಟಲ್ ಬಿಹಾರ್ ವಾಜಪೇಯಿ ಅವರು ಇಂದಿರಾಜಿ ಅಂತ ಬದಲಾವಣೆ ಮಾಡ್ತಕ್ಕಂಥ ಸಂಸ್ಕಾರ ಇರ್ತಕ್ಕಂಥವ್ರು ನಾವು. ಆದ್ದರಿಂದ ಸಂಸ್ಕಾರ ಇಲ್ದಿರ್ತಕ್ಕಂಥ ರಾಜಕಾರಣಿ ಸಿದ್ದರಾಮಯ್ಯ, ಅದಕ್ಕೋಸ್ಕರ ತಮ್ಮ ಮುಂದೆ ಹೇಳ್ತಿರ್ತಕ್ಕಂಥ